ಗುಡ್ ಮಾರ್ನಿಂಗ್ ಎಲ್ರಿಗೂ, ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಟ್ಸ್. ಬೆಳಗ್ಗೆ ಸುಮಾರು 5:30 ಸಮಯ, ನಾನು 5 ಗಂಟೆಗಿಂತ 5:30 ಎದ್ದೇಳ್ತಾ ಇದ್ದೀನಿ. ಅರ್ಧ ಗಂಟೆ ಲೇಟು, ಅದು ಅಮ್ಮ ಎಲ್ಲರೂ ಬೈದು ಬೈದು ಅರ್ಧ ಗಂಟೆ ಲೇಟ್ ಮಾಡ್ಕೊಂಡಿದ್ದೀನಿ. ರಾತ್ರಿ ಹೊತ್ತು ಕಿಚನ್ನ ಕ್ಲೀನ್ ಮಾಡಿಟ್ಟರೆ ಬೆಳಗ್ಗೆ ನೆಮ್ಮದಿಯಾಗಿ ನಮ್ಮ ಕೆಲಸನ ಶುರು ಮಾಡ್ಬೋದು. ಹಾಗೆ ರಾತ್ರಿ ಎಲ್ಲ ಕೆಲಸ ಮುಗಿಸಿ ಮಲಗಿದೆ, ಬೆಳಗ್ಗೆ ಬಂದಾಗ ಪ್ಲೆಸೆಂಟ್ಫುಲ್ಲಾಗಿ ಕಿಚನ್ನ ನೋಡಿದ ತಕ್ಷಣ ಖುಷಿಯಾಗಿರುತ್ತೆ. ಬೆಳಗ್ಗೆ ನನ್ನ ಮಾರ್ನಿಂಗ್ ಡ್ರಿಂಕ್ ಬಿಸಿನೀರು ಇಲ್ಲಾಂದರೆ ಎಳ್ನೀರು. ಸೊ ಇವತ್ತು ಎಳ್ನೀರು ಕುಡಿತಾ ಇದ್ದೀನಿ. ಯಾವಾಗಾದರೂ ಎಳ್ನೀರು ಇಲ್ಲ ಅಂದರೆ ಮಾತ್ರ ಬಿಸಿನೀರು ಕುಡಿತೀನಿ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತೀನಿ, ಒಂದಿನ ಅದು ಒಂದಿನ ಇದು ಅನ್ನೋಂಗೆ ತಗೊಳ್ತಾ ಇರ್ತೀನಿ. ಹಲೋ, ನಮಸ್ಕಾರ ಎಲ್ರಿಗೂ, ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯತ್ರಿ. ಫುಲ್ ಡೇ ನಿಮ್ಮ ಜೊತೆ ನಾನು, ನನ್ನ ದಿನಚರಿ ಹೇಗಿರುತ್ತೆ ಅಂತ. ಅದರಲ್ಲಿ ಇವತ್ತು ರಾಮನವಮಿ ದಿನ ಬೇರೆ ಬಂದ್ಬಿಟ್ಟಿದೆ. ಇಷ್ಟೊತ್ತು ನೋಡಿದ್ರಿ ನಾನು ಬೆಳಗ್ಗೆ ಎದ್ದು ಇಷ್ಟೊತ್ತಂಕ ಏನೇನು ಆಯಿತು ಅಂತ. ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಈಗ ಮನೆಯವ್ರಿಗೆ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಮಾಡಿಟ್ಟು ಪೂಜೆ ಜೋಡಿಸ್ಕೊಳ್ತಾನೆ. ಕೋಸಂಬರಿ ಪಾನಕನೂ ಕೂಡ ಮಾಡಬೇಕು. ಹೆಸರುಬೇಳೆ ನೆನೆಸಿ ಹೋಗಿದೆ, ಕೋಸಂಬರಿ ಮಾಡ್ಕೋಬೇಕು. ಈಗ ಸ್ನಾನ ಆಯ್ತಲ್ಲ, ಪಾನಕಕ್ಕೆ ನೆನೆಸಿಡಬೇಕು. ಪೂಜೆ ಮುಗಿಸ್ತೀನಿ. ಮುಗಿಸಿ ನನ್ನ ಬ್ರೇಕ್ಫಾಸ್ಟ್ ಏನಂತ ಕೂಡ ನಿಮ್ಗೆ ಇವಾಗ ತೋರಿಸ್ತೀನಿ. ಮಧ್ಯಾಹ್ನಕ್ಕೆ ಅಡುಗೆ ಏನಾಗುತ್ತೆ, ಇವತ್ತಿನ ದಿನ ಹೇಗೆ ಕಳೆಯುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇವತ್ತು ಫುಲ್ ಡೇ ನನ್ನ ಜೊತೆಗಿರಿ. ಬಟ್ ಇರ್ಬೋದು ಸಮಯ, ಆಲ್ಮೋಸ್ಟ್ ಕೆಲಸಗಳನ್ನು ಮುಗಿಸಿ, ಸ್ನಾನ ಮುಗಿಸಿ ಈಗ ದೇವರ ನೈವೇದ್ಯಕ್ಕೆ ಕೋಸಂಬರಿ ಪಾನಕನ ಮಾಡ್ಕೋಬೇಕು. ಇಲ್ಲಿ ನಾನು ಕ್ಯಾರೆಟ್ನ ತುರ್ಕೊಳ್ತಾ ಇದ್ದೀನಿ, ಒಂದು ಚಿಕ್ಕ ಕ್ಯಾರೆಟು. ಸೌತೆಕಾಯಿ ಕೂಡ ಹಾಕೋಬೋದು, ಹಾಗೆ ಒಂಚೂರು ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ನೆನೆಸಿಟ್ಟಂಥ ಹೆಸರುಬೇಳೆ. ಸೊ ಇದಿಷ್ಟನ್ನು ಹಾಕಿ ಒಂದು ಚಿಕ್ಕದಾಗಿ ಒಗ್ಗರಣೆ ಕೊಟ್ಟರೆ ನಮ್ಮ ಕೋಸಂಬರಿ ರೆಡಿಯಾಗುತ್ತೆ. ರಾಮನವಮಿ ಆಗಿರೋದ್ರಿಂದ ಕೋಸಂಬರಿ, ಪಾನಕ, ಮಜ್ಜಿಗೆ ಇದು ತುಂಬ ಶ್ರೇಷ್ಠ. ದೇವರ ನೈವೇದ್ಯಕ್ಕೆ ಇವತ್ತು ಅದನ್ನೇ ಇಡೋದು. ಹಾಗಾಗಿ ಇವತ್ತು ನಾನು ಪಾನಕ ಮಾಡ್ತಾ ಇದ್ದೀನಿ. ಮಜ್ಜಿಗೆ ನಮ್ಗೆ ಊಟಕ್ಕೆ ಮಾಡಿಕೊಂಡೆ, ಬಟ್ ದೇವ್ರ ನೈವೇದ್ಯಕ್ಕೆ ಮಜ್ಜಿಗೆ ಮಾಡಲಿಲ್ಲ. ನೋಡ್ಬೋದು ನೀವಿಲ್ಲಿ, ಕಾಯಿ ತುರಿ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ ಕೋಸಂಬರಿ. ಹೆಸರುಬೇಳೆ ದೇಹಕ್ಕೆ ತಂಪಾಗಿರೋದ್ರಿಂದ ಬೇಸಿಗೆಯಲ್ಲಿ ಈ ಹೆಸರುಬೇಳೆ ಕೋಸಂಬರಿ ಅಂತೂ ತುಂಬಾ ಹಿತವಾಗಿರುತ್ತೆ. ಇವತ್ತಿನ ಪೂರ್ತಿ ದಿನದ ರುಟೀನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ, ಸಂಜೆವರೆಗೂ, ಹೆಚ್ಚು ಕಡಿಮೆ ರಾತ್ರಿವರೆಗೂ ಏನೆಲ್ಲ ಆಯಿತು, ಏನೆಲ್ಲ ಮಾಡಿದೆ ಅಂತ ನೋಡಿ. ನಿಮಗೂ ನಿಜವಾಗ್ಲೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಹೊಸದಾಗಿ ತುಂಬ ಜನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನನ್ನ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ಆಗ ನಿಮಗೆ ಮಿಸ್ ಮಾಡಿದೆ ವಿಡಿಯೋನ ವಾಚ್ ಮಾಡೋಕ್ಕೆ ಸುಲಭ ಆಗುತ್ತೆ. ಈಗ ಒಂದು ಪುಟ್ಟದಾಗಿ ಒಗ್ಗರಣೆನ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಇಂಗು, ಒಂದಷ್ಟು ಕಡಲೆಬೇಳೆ, ಕರಿಬೇವು ಇಷ್ಟನ್ನು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಅದು ತಣ್ಣಗಾಗಬೇಕು. ತಣ್ಣಗಾದಮೇಲೆ ನಾವು ಅದನ್ನು ಬೆರೆಸ್ಕೊಳ್ಳೋಣ ಕೋಸಂಬರಿಗೆ. ಈಗ ಪಾನಕಕ್ಕೆ ಬೆಲ್ಲ ನೆನೆಸಿಟ್ಟ ನೀರಿಗೆ ನಾನೀಗ 1/4 ಸ್ಪೂನಷ್ಟು ಶುಂಠಿ ಪುಡಿ, ಅಂದರೆ ಒಣ ಶುಂಠಿ ಪುಡಿ, 1/4 ಸ್ಪೂನಷ್ಟು ಏಲಕ್ಕಿ ಪುಡಿ, ಯಾಕಂದರೆ ತುಂಬ ಕ್ವಾಂಟಿಟಿ ಮಾಡ್ತಿಲ್ಲ, ಒಂದು 3 ಗ್ಲಾಸ್ ಯಾರಾದರೂ ಬಂದರೆ ಕೊಡಲಿಕ್ಕೆ ನನಗೆ ನಮ್ಮ ಮನೆಯವ್ರಿಗೆ ಅಂದ್ಕೊಂಡು ಒಂದು 3 ಗ್ಲಾಸ್ ಮಾಡ್ತಾಯಿದ್ದೀನಿ. ಆ ಪಾನಕಕ್ಕೆಲ್ಲ ಹಾಕಿದ್ಮೇಲೆ ಒಂಚೂರು ನಿಂಬೆಹುಳಿ, ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು, ಇದು ಯಾವುದೂ ಅಳತೆ ಅಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು. ನಾನು ಇಲ್ಲಿ 1 ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ 3 ಗ್ಲಾಸ್ ಪಾನಕಕ್ಕೆ. ನಿಂಬೆಹುಳಿನ ಹಾಕಿ ಬೆರೆಸಿದ್ರೆ ನಮ್ಮ ಪಾನಕ ರೆಡಿ. ಬೇಸಿಗೆ ಆಗಿರೋದ್ರಿಂದ ನಿಮಗೆ ಯಾವಾಗ ಇಷ್ಟ ಆಗುತ್ತೋ ಆವಾಗ ಈ ಪಾನಕನ ಮಾಡ್ಕೊಂಡು ಕುಡೀರಿ, ಮಕ್ಕಳಿಗೂ ಮಾಡಿಕೊಡಿ. ಹೆಸರುಬೇಳೆ ಕೋಸಂಬರಿನ ಸ್ನ್ಯಾಕ್ಸ್ ಥರ ಮಾಡಿ ಬೌಲಿಗೆ ಹಾಕಿ ಕೊಡಿ, ತುಂಬ ಒಳ್ಳೆಯದು, ದೇಹಕ್ಕೆ ತುಂಬ ತಂಪು. ಹಾಗೆ ತುಂಬ ಬಿಸಿಲಿದೆ, ಮಕ್ಕಳ ನೆತ್ತಿಗೆ ಹರಳೆಣ್ಣೆ ಹಾಕೋದನ್ನು ಮಿಸ್ ಮಾಡಬೇಡಿ. ಹೊಕ್ಕಳಿಗೆ ಅಂದರೆ ನಾಭಿ, ಹೊಕ್ಕಳಿಗೆ ಕೂಡ 1-2-3 ಹನಿ ಹರಳೆಣ್ಣೆನ ಹಾಕಿ ದೇಹ ತಂಪಾಗಿರುತ್ತೆ. ಹಾಗೆ ಒಗ್ಗರಣೆನ ಬೆರೆಸ್ಕೊಂಡು ಈಗ ಕೋಸಂಬರಿನ ಚೆನ್ನಾಗಿ ಕಲಸೋಣ. ಅದು ಮಿಕ್ಸ್ ಆದಷ್ಟು ಚೆನ್ನಾಗಿ ಮಿಕ್ಸ್ ಆದ್ರೇ ಟೇಸ್ಟ್ ಚೆಂದ. ಕೋಸಂಬರಿನೂ ರೆಡಿ, ಪಾನಕನೂ ರೆಡಿ. ನೈವೇದ್ಯಕ್ಕೆ ಚಿಕ್ಕ ಚಿಕ್ಕ ಒಂದು ಬಟ್ಲಿಗೆ, ಒಂದು ಲೋಟಕ್ಕೆ ನಾನು ಪಾನಕ ಕೋಸಂಬರಿನ ತಗೊಂಡು ದೇವ್ರ ಪೂಜೆ ಮಾಡೋಕ್ಕೆ ಹೋಗ್ತೀನಿ. ಅಷ್ಟರಲ್ಲಿ ನಮ್ಮ ಮನೆಯವ್ರಿಗೆ ಬೆಳಗಿನ ತಿಂಡಿಗೂ ಕೂಡ ನಾನು ರೆಡಿ ಮಾಡಿದ್ದೆ. ನನ್ನ ತಿಂಡಿ ಏನು ಅಂತ ಕೂಡ ನಿಮಗೆ ತೋರಿಸ್ತೀನಿ. ಇರೋದಿಬ್ಬರು, ಎರಡೆರಡು ಥರನ ಅಂತ ನಿಮ್ಗೆ ಅನಿಸುತ್ತೆ ಅಲ್ವಾ?
ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಶ್ರಮ ಪಟ್ಟರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಇಲ್ಲಿ ಮನೆಯವ್ರಿಗೋಸ್ಕರ ನೆನೆಸಿದ ಮಂಡಕ್ಕಿ ಅಂದರೆ ತೋಯಿಸಿದ ಮಂಡಕ್ಕಿ ಅಂತೀವಿ ನಾವು, ಮಂಡಕ್ಕಿನ ತೊಳೆದ್ಬಿಟ್ಟು ನೆನೆಸಿ ಅದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ನಮ್ಮ ಮಂಡಕ್ಕಿ ರೆಡಿಯಾಗತ್ತೆ. ಉಸ್ಲಿ ಅಂತ ಕೂಡ ಕರಿತೀವಿ. ಕಡಲೆ ಪುಡಿ ಹಾಕಿದ್ರೆ ಅದು ರುಚಿನೇ ಬೇರೆ. ಅಷ್ಟರಲ್ಲಿ ಅಲ್ಲಿ ಕಟ್ಟೆ ಮೇಲೆ ನೀವು ನೋಡ್ತಾನೆ ಇದ್ರಿ ಆವಾಗಲಿಂದ, ತೋರಿಸ್ಬೇಡ ಅಂಥೇಳಿ. ಬೇಸಿಗೆ ಬಂತು, ಫ್ರೆಶ್ ಉಪ್ಪಿನಕಾಯಿ ರೆಡಿ ಆಯಿತು. ನಮ್ಮ ಮಜಾ ಪಿಕಲ್ಸ್ ಅಂದರೆ ನಾಗಲಕ್ಷ್ಮಿಯವರು ಉಪ್ಪಿನಕಾಯಿ ರೆಡಿ ಮಾಡಿದ್ರಲ್ವ, ಅದನ್ನು ತರಿಸ್ಕೊಂಡೆ. ಆವ್ಗಾಯಿ ಇದು ಮೊದಲಿಗೆ ಟೊಮ್ಯಾಟೊ ಉಪ್ಪಿನಕಾಯಿ ನಮ್ಮ ಮನೆಯವ್ರಿಗೆ ಇಷ್ಟ. ಟೊಮ್ಯಾಟೊ ಉಪ್ಪಿನಕಾಯಿ ಮತ್ತು ಶುಂಠಿದು ಸಿಹಿ ಉಪ್ಪಿನಕಾಯಿ ಇದೆಲ್ಲ ಅದೆರಡೂ ಅವ್ರಿಗೆ ತುಂಬ ಇಷ್ಟ. ಇದೆರಡು ನನಗಲ್ಲ, ಹಾಗೆ ಇದು ಆವ್ಗಾಯಿ ನನ್ನ ಫೇವ್ರೆಟ್ ಉಪ್ಪಿನಕಾಯಿ. ಆಂಧ್ರದ ಉಪ್ಪಿನಕಾಯಿ ಅಂತೀವಲ್ಲ ಮಾವಿನಕಾಯಿ ಉಪ್ಪಿನಕಾಯಿ, ನಮಗೆ ಇಷ್ಟು ಚೆನ್ನಾಗಿ ನಮ್ಮ ಮನೇಲಿ ಮಾಡ್ದಂಗೆ ಮಾಡ್ಕೊಡೋರು ಇದ್ದಾಗ ನಾನು ಯಾಕೆ ಕಷ್ಟಪಡಲಿ ಅಂದ್ಕೊಂಡು ಅಲ್ಲಿಂದನೇ ತರಿಸ್ದೆ. ಇದು ಗೊಂಗುರ ಪಿಕಲ್. ಇದು ಅನ್ನ ತುಪ್ಪಕ್ಕೆ ಹಾಕ್ಕೊಂಡು ಕಲಸ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ತರಿಸ್ಕೊಂಡು ನೋಡಿ. ಅವ್ರ ಹತ್ರ ಇನ್ನೂ ಸುಮಾರು ವೆರೈಟೀಸ್ ಇದೆ, ನನ್ನ ಫೇವ್ರೆಟ್ ಎಷ್ಟು ಅಷ್ಟನ್ನು ಮಾತ್ರ ನಾನು ತರಿಸ್ಕೊಂಡಿದ್ದೀನಿ. ಇದು ಸ್ವೀಟ್ ಜಿಂಜರ್ ಪಿಕಲ್, ನಾನು ಹೇಳಿದ್ನಲ್ಲ ಹಸಿ ಶುಂಠಿದು ಸಿಹಿ ಉಪ್ಪಿನಕಾಯಿ ನಮ್ಮ ಮನೆಯವ್ರಿಗೋಸ್ಕರ. ನಾನು ನನ್ನ ಬ್ರೇಕ್ಫಾಸ್ಟ್ ಅಂದೆ, ಇಲ್ಲಿ ರಾತ್ರಿನೇ ಅನ್ನ ನೆನೆಸಿಟ್ಟಿದೆ ಫರ್ಮೆಂಟ್ ಆಗೋಕ್ಕೆ. ಅದ್ರ ತುಂಬ ನೀರು ಹಾಕಿರೋದ್ರಿಂದ ಸೈಡಿಗೆ ನೀವು ಅಬ್ಸರ್ವ್ ಮಾಡಿದ್ರೆ ಬಬಲ್ಸ್ ಕಾಣಿಸುತ್ತೆ ಚಿಕ್ಕ ಚಿಕ್ಕದಾಗಿ. ಬಬಲ್ಸ್ ಬಂದಿದೆ ಅಂದರೆ ಅನ್ನ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ. ಫರ್ಮೆಂಟ್ ಆದಾಗ ಅದರಲ್ಲಿ ಗುಡ್ ಬ್ಯಾಕ್ಟೀರಿಯಾ ಬರುತ್ತೆ. ಈ ಗುಡ್ ಬ್ಯಾಕ್ಟೀರಿಯಾಂದ ನಿಮ್ಮ ಗಟ್ ಹೆಲ್ತ್ ಅಂದರೆ ನಿಮ್ಮ ಹೊಟ್ಟೆಯಲ್ಲಿರೋ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ, ಡೈಜೆಷನ್ ಚೆನ್ನಾಗಿ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಕೂಡ ದೂರ ಆಗುತ್ತೆ. ಸೊ ಬನ್ನಿ ಪೂಜೆ ಮಾಡೋಣ. ಪೂಜೆ ದೇವ್ರ ಮನೆ ಎಲ್ಲ ಸ್ವಚ್ಛ ಮಾಡಿಟ್ಟು ನೈವೇದ್ಯ ಮಾಡಿಕೊಂಡೆ. ನೈವೇದ್ಯ ಮಾಡ್ಕೊಂಡು ಬಂದು ನೈವೇದ್ಯನ ಕಟ್ಟೆ ಮೇಲೆ ಇಟ್ಕೊಂಡು ನಾನು ಇವಾಗ ಪೂಜೆನ ಶುರು ಮಾಡ್ತಾಯಿದ್ದೀನಿ. ದೇವ್ರನ್ನ ಪೂಜೆ ಮಾಡಿ ನೈವೇದ್ಯಕ್ಕೆ ಕಾಯಿಸಬಾರ್ದಂತೆ, ಹಾಗಾಗಿ ಎಲ್ಲ ಜೋಡಿಸ್ಕೊಂಡೇ ಪೂಜೆಗೆ ಕೂತ್ಕೊಳ್ಳೋದು ಒಳ್ಳೆಯದು. ಧೂಪ ದೀಪ ನೈವೇದ್ಯ ಅಂತಾರೆ. ಸೊ ಇವಾಗ ದೀಪ ಹಚ್ಚಾಗಿದೆ. ಧೂಪನೂ ಅಂದರೆ ನಮ್ಮ ಗಂಧದ ಕಡ್ಡಿ ಹಾಗೆ ಸಾಂಬ್ರಾಣಿ ಬತ್ತಿ ತಾರ ಅವ್ರದ್ದು ಅದನ್ನೆಲ್ಲ ಹಚ್ಚಿ ಇಟ್ಕೊಂಡು ಈಗ ಪೂಜೆ ಶುರು ಮಾಡ್ತಾಯಿದ್ದೀನಿ. ಎಲ್ಲ ಕೇಳ್ತಿರ್ತೀರಾ ಪ್ರತಿನಿತ್ಯ ಎಲ್ಲದನ್ನು ನೀವು ಇದು ಮಾಡಬೇಕಾ ಅಂತ, ಅರ್ಶನಕ್ಕೆ ಮಚ್ತೀರಾ ಅಂತ. ಇಲ್ಲ, ವಾರಕ್ಕೊಮ್ಮೆ ಅಂದರೆ ಶುಕ್ರವಾರ ದಿನ ಇದೆಲ್ಲ ಫೋಟೋಗಳಿಗೆ ವಿಗ್ರಹಗಳಿಗೆ ಅರಿಶಿನ ಕುಂಕುಮ ವಿಭೂತಿ ಎಲ್ಲ ಧರಿಸೋದು. ಪೂಜೆ ಎಲ್ಲ ಮುಗೀತು, ನೈವೇದ್ಯ ಕೋಸಂಬರಿ ಪಾನಕ ಕೂಡ ಇಟ್ಟಿದ್ದಾಯಿತು. ಬನ್ನಿ ಪೂಜೆ ಹೇಗಾಗಿದೆ ಅಂತ ನೀವು ಕಣ್ಣು ತುಂಬ್ಕೊಳ್ಳಿ. ಹಾಗೆ ಪ್ರತಿ ಸಲ ಪೂಜೆಗೆ ತುಂಬ ಅಪ್ರಿಷಿಯೇಷನ್ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ರಾಮನವಮಿ ವಿಶೇಷ, ನೈವೇದ್ಯ ಅಷ್ಟೇ ವಿಶೇಷ. ಪೂಜೆಗಳಲ್ಲಿ ಏನು ವಿಶೇಷ ಇರಲ್ಲ, ಅದೇ ಪೂಜೆ ಇರುತ್ತೆ. ಶ್ರೀರಾಮನ ಒಂದು ರಂಗೋಲಿ ಸ್ಟೆನ್ಸಿಲ್ಸ್ ಇದ್ದರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸ್ತು ನನಗೆ. ರಾಮನ ಕುಟುಂಬ ಕಮಲ ನೋಡ್ತಾ ಇದ್ರೆ ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ರಾಮ ಸೀತೆ ಲಕ್ಷ್ಮಣ ಹಾಗೆ ಆಂಜನೇಯ ಇರೋವಂಥ ಒಂದು ಸ್ಟೆನ್ಸಿಲ್ಸ್ನ ಮಾಡಿ ನಮಗೆ ವರ್ಷಕ್ಕೊಂದು ಸಲ ಬಳಸೋಕ್ಕೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಪೂಜೆ ಎಲ್ಲ ಮುಗಿದಿದೆ, ಈಗ ಸ್ವಲ್ಪ ಹೊತ್ತು ಎಡಿಟಿಂಗ್ ಕೆಲಸ ಇದೆ. ಎಡಿಟಿಂಗ್ ಮುಗಿಸ್ಕೊಂಡು ನಿಮ್ಮ ಕಮೆಂಟ್ಸಿಗೆ ಸಾಧ್ಯವಾದರೆ ರಿಪ್ಲೈನ ಮಾಡಿಕೊಂಡು ಮತ್ತೆ ನಾನು ಮಧ್ಯಾಹ್ನ ಅಡುಗೆ ಜೊತೆಗೆ ನಿಮಗೆ ಸಿಗ್ತೀನಿ. ಇವತ್ತು ಕಂಪ್ಲೀಟ್ ನನ್ನ ರುಟೀನ್ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಕೆಲವೊಂದು ಚೇಂಜಸ್ಸು ಇದೆ, ಕೆಲವೊಂದು ಸೇಮ್ ರುಟೀನ್ ನಂದಿರುತ್ತೆ ನೋಡಿ. ಮಧ್ಯಾಹ್ನ ಸುಮಾರು 12:30 ಇರ್ಬೋದು, ಅಡುಗೆಗೆ ರೆಡಿ ಮಾಡ್ಕೊಂಬಿಟ್ರೆ ಅವಸರ ಆಗೋಲ್ಲ. ನನಗೆ ತಿಂದಿರೋದು ಫರ್ಮೆಂಟೆಡ್ ರೈಸ್ ಆಗಿರೋದ್ರಿಂದ ಅದಕ್ಕೆ ಮಜ್ಜಿಗೆ ಹಾಕ್ಕೊಂಡು ನಾನು ಅದನ್ನು ಕುಡಿದೆ. ಮಜ್ಜಿಗೆ ಕುಡ್ದಂಗೆ ಕುಡ್ದಿದ್ದು, ಅನ್ನನ ಚೆನ್ನಾಗಿ ಕೈಯಲ್ಲಿ ಕಲಸಿ ಮಜ್ಜಿಗೆ ಹಾಕ್ಕೊಂಡು ಕುಡಿದೆ. ಸೊ ನನಗೆ ಬೇಗ ಹಸಿವಾಗುತ್ತೆ, 1 ಗಂಟೆಗೆಲ್ಲ ಊಟ ಬೇಕು. ಸೊ ನಾನು ಬೇಗನೆ ಅಡುಗೆ ಮಾಡಿಬಿಡ್ತೀನಿ. 12:30 ಸ್ಟಾರ್ಟ್ ಮಾಡಿಕೊಂಡೆ. ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ, ಸಾಂಬಾರಿತ್ತು, ರೈಸ್ ಮಾಡಿದೆ, ಕೋಸಂಬರಿ ಪಾನಕ ಇತ್ತು. ಒಂದು ಪಲ್ಯ ಮಾಡಿಬಿಟ್ರೆ ಚಪಾತಿ ಮಾಡ್ಕೊಂಬಿಡ್ಬೋದು ಅಂತ ಹೇಳಿ. ಹಾಗೆ ಡಯಟ್ ಮಾಡೋರು ಯಾರಾದರೂ ಇದ್ದರೆ ದಯವಿಟ್ಟು ಒಂದೇ ಥರ ಗೋಧಿನ, ಜೋಳನ, ರಾಗಿನ ಒಂದನ್ನೇ ತಿನ್ನಬೇಡಿ. ಒಂದಿನ ಅದು, ಒಂದಿನ ಇದು, ಆ ರೀತಿ ಚೇಂಜಸ್ ಮಾಡ್ಕೊಳ್ತಾ ಇರಿ. ಆದಷ್ಟು ನಿಮ್ಮ ಜೀವನದಲ್ಲಿ ಸಿರಿಧಾನ್ಯಗಳನ್ನು ಸೇರಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನಾನು ಇತ್ತೀಚೆಗೆ ಶುರು ಮಾಡಿದ್ದೀನಿ, ಮತ್ತು ವಾರದಲ್ಲಿ 2 ದಿನ ಅಥವಾ 3 ದಿನ ಸಿರಿಧಾನ್ಯದ ಅನ್ನನ ಮಾಡ್ಕೊಂಡು ನಾನು ಊಟ ಮಾಡ್ತಾಯಿದ್ದೀನಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅಷ್ಟೇ ಅಲ್ಲ, ನಮ್ಮ ದೇಹದಲ್ಲಿರೋ ಎಷ್ಟೋ ನ್ಯೂನತೆಗಳನ್ನು ಸರಿ ಮಾಡಲಿಕ್ಕೆ ಸಿರಿಧಾನ್ಯ ಸಹಾಯ ಮಾಡುತ್ತೆ. ಇಲ್ಲಿ ಬೀಟ್ರೂಟ್, ಒಂದು 1/2 ಬೀಟ್ರೂಟ್, ದೊಡ್ಡ ಬೀಟ್ರೂಟ್ ಇತ್ತು, 1/2 ಬೀಟ್ರೂಟ್ನ ತುರಿದಿಟ್ಕೊಂಡೆ. ಅದನ್ನು ತುರಿದ್ಬಿಟ್ಟು ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಏನು ಬೇಕೋ ಅದನ್ನು ಹಚ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಫ್ರೈ ಮಾಡ್ಕೊಂಡು ಮಾಡುವಂಥ ಪಲ್ಯಗಳು. ಇದನ್ನು ಬೇಯಿಸಿ, ನಾನು ಬೀಟ್ರೂಟ್ನ ಬೇಯಿಸಿ ಮಾಡ್ತೀನಿ, ಅದನ್ನು ನೋಡಿದ್ದೀರಾ. ಆದಷ್ಟು ನ್ಯೂಟ್ರಿಯೆಂಟ್ಸ್ ನಮ್ಮ ದೇಹಕ್ಕೆ ಬೇಕು ಅಂತ ಅನಿಸಿದಾಗ ಈ ರೀತಿ ಹೆಚ್ಚಿಕೊಂಡು ಫ್ರೈ ಮಾಡಿ ಮಾಡ್ಕೊಳ್ಳೋದ್ರಿಂದ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಸಿಗುತ್ತೆ ನಮ್ಮ ದೇಹಕ್ಕೆ.
ನನ್ನ ಕೈಲಿರೋ ಬ್ರ್ಯಾಸ್ಲೆಟ್ ಬಗ್ಗೆ ತುಂಬ ಜನ ಕೇಳ್ತಾ ಇರ್ತೀರ. ಅದು 10 ಗ್ರಾಮ್ಸ್ ಇರ್ಬೋದು, ಕರಿಮಣಿ ಇರೋ ಬ್ರ್ಯಾಸ್ಲೆಟ್. ನನಗೆ ಸ್ವಲ್ಪ ಬಳೆಗಳಿಗಿಂತ ಬ್ರ್ಯಾಸ್ಲೆಟ್ ಮೇಲೆ ಆಸೆ ಜಾಸ್ತಿ. ಸುಮಾರಿದೆ, ಬೆಳ್ಳಿದೆ ಜಾಸ್ತಿ ಕಲೆಕ್ಷನ್ಸ್ ಇರೋದು ನನ್ನ ಹತ್ರ. ಗೋಲ್ಡಿಂದು ಎರಡಿದೆ. ಸೊ ಒಂದು ಕಡ ಥರ ಇದೆ, ಒಂದು ಇದಿದೆ. ಇದು ರೆಗ್ಯುಲರ್ ಯೂಸ್ ಮಾಡ್ತಾ ಇದ್ದೀನಿ, ಬಟ್ ನನಗೆ ಅದು ಅಷ್ಟೇನು ರೆಗ್ಯುಲರ್ ಯೂಸ್ ಮಾಡೋಕ್ಕೆ ಏನು ಇಷ್ಟ ಆಗಲ್ಲ. ನಂಗೆ ಸಿಲ್ವರೇ ಜಾಸ್ತಿ, ಸ್ವಲ್ಪ ವ್ಯಾಮೋಹ ಇರೋದ್ರಿಂದ ಸಿಲ್ವರ್ನೇ ಜಾಸ್ತಿ ಹಾಕ್ತಾ ಇರ್ತೀನಿ. ಇದ್ರ ಬಗ್ಗೆ ತುಂಬ ಜನ ಕೇಳಿದ್ರಿಂದ ಇವತ್ತು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ತುಂಬ ಅಂದರೆ ನಿಜ ಹೇಳಬೇಕು ಅಂದರೆ ಗೋಲ್ಡ್ ಬಗ್ಗೆ ಸಿಲ್ವರ್ ಬಗ್ಗೆ ಎಲ್ಲ ಮಾಹಿತಿ ಕೊಡೋಕ್ಕೆ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಮುಜುಗರ ಅನಿಸುತ್ತೆ, ತೋರ್ಪಡಿಕೆ ಅನಿಸುತ್ತೆ. ಅದೆಲ್ಲ ನೀವು ಕೇಳದೇ ಇದ್ರೇ ಒಳ್ಳೆಯದು, ನಾನು ಹೇಳದೇ ಇದ್ರೇ ಒಳ್ಳೆಯದು. ಯಾವುದನ್ನೇ ಆಗಲಿ ತೋರಿಸ್ಕೊಳ್ಳೋಕ್ಕೆ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಬಿಡಿ, ಈಗ ಬೀಟ್ರೂಟ್ಗೆ ಒಂದು ಒಗ್ಗರಣೆ ಹಾಕ್ಕೊಂಡ್ಬಿಡೋಣ. ತುಂಬ ಏನಂದರೆ ನನಗೆ ಸ್ಕಾಟಿಕಾ ಆಗಿದೆ, ಸೊ ಅದು ಪೇನ್ ಇದೆ. ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಂದರೆ 1/2 ಗಂಟೆ ಕೆಲಸ, 10 ಮಿನಿಟ್ಸ್ ರೆಸ್ಟ್, ಮತ್ತು 10 ನಿಮಿಷ ರೆಸ್ಟ್ ಆದ ತಕ್ಷಣ ಮತ್ತೆ ಬಂದು ಕೆಲಸ ಮಾಡಲ್ಲ. ಕೂತ್ಕೊಂಡು ಏನಾದರೂ ಮಾಡ್ತೀನಿ. ಕೂತ್ಕೊಳ್ಳೋದು ತುಂಬ ಹೊತ್ತು ಮಾಡಬಾರ್ದು. ಚೆನ್ನಾಗಿ ರುಟೀನ್ನ ಸೆಟ್ ಮಾಡ್ಕೊಂಡಿದ್ದೀನಿ. 30 ಮಿನಿಟ್ಸ್ ಕೂತ್ರೆ, 30 ಮಿನಿಟ್ಸ್ ಒಂದು ಕೆಲಸ ಮಾಡಿದ್ರೆ ಮತ್ತೆ 10 ಮಿನಿಟ್ಸ್ ಬ್ರೇಕ್ ತೊಗೊಂಡು ಮಲಗಿ, ಅಂದರೆ ರೆಸ್ಟ್, ನಿದ್ರೆ ಮಾಡೋದಲ್ಲ, ಮಲಗಿಬಿಟ್ಟು 10 ಮಿನಿಟ್ಸ್ ರೆಸ್ಟ್, ಈ ಥರ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ನಾನು. ಪರವಾಗಿಲ್ಲ, ಎಷ್ಟೋ ಮಟ್ಟಿಗೂ ಕ್ಯೂರ್ ಆಗಿದೆ. ಹಾಗೆ ಕೆಲವು ಆಸನಗಳನ್ನು ಹೇಳ್ಕೊಟ್ಟಿದ್ದಾರೆ, ಅದನ್ನು ಕೂಡ ನಾನು ಮಾಡ್ತಾ ಇರೋದ್ರಿಂದ ಸ್ಕಯಾಟಿಕ ಒಂದು ರೀತಿ ವಾಸಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಸದ್ಯದಲ್ಲೇ ದಾವಣಗೆರೆಯಲ್ಲಿ ಒಬ್ಬರು ಗುರುಗಳಿದ್ದಾರೆ, ಅವ್ರನ್ನೂ ಕೂಡ ಭೇಟಿ ಮಾಡೋಣ, ಯೋಗ ಗುರು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಿಮ್ಗೆ ಸಾಧ್ಯವಾದರೆ ತೋರಿಸ್ತೀನಿ, ಇಲ್ಲಾಂದರೆ ನಾನು ಅಟ್ ಲೀಸ್ಟ್ ಕ್ಯೂರ್ ಆಗಿ ಬರ್ತೀನಿ. ಇಲ್ಲಿ ಬೀಟ್ರೂಟ್ಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ನಮ್ಮ ಶೇಂಗಾ ಎಣ್ಣೆ ಹಾಕಿ, ಒಂಚೂರು ಸಾಸಿವೆ, ಜೀರಿಗೆ, ಇಲ್ಲ, ಇವತ್ತು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ. ನಾವು ಫ್ರೆಶಾಗಿ ಗಾಣಕ್ಕೆ ಹಾಕ್ಸಿದ್ವಿ ಎಣ್ಣೆ, ಅದೇ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕರಿಬೇವು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು. ಅದಾದ ನಂತರ ಬೀಟ್ರೂಟ್ ಹಾಕಿ. ಬೀಟ್ರೂಟ್ ಹಾಕಿದ್ಮೇಲೆ ತುಂಬ ಸಾಫ್ಟಾಗಿ ಬೇಯಿಸೋ ಅವಶ್ಯಕತೆ ಇಲ್ಲ. ನೋಡಿ ಯಾವ ರೀತಿ ಬೆಂದಿದೆ ಅಂತ ನೋಡಿ. ತುಂಬ ಬೇಯಿಸ್ಬಿಟ್ರೆ ಅದರಲ್ಲಿರೋದೆಲ್ಲ ಒಂದು ಪೌಷ್ಟಿಕಾಂಶ ನಮ್ಮ ದೇಹಕ್ಕೆ ಏನು ಬೇಕೋ ಅದು ಹೊರಟೋಗುತ್ತೆ. ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ದೆ, ಈಗ ಬೆರೆಸ್ಬಿಟ್ಟು ಮುಚ್ಚಿಟ್ರೆ ನಮ್ಮ ಪಲ್ಯ ರೆಡಿ ಆಗುತ್ತೆ. ಲಾಸ್ಟಿಗೆ ಕಾಯಿ ತುರಿನ ಸೇರಿಸಿ ಒಂದು ಸಲ ಇಲ್ಲ 2 ಸಲ ಕೈ ಆಡಿಸಿದ್ರೆ ನಮ್ಮ ಪಲ್ಯ ರೆಡಿ. ಸೊ ಬನ್ನಿ, ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇದು ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಪೇಸ್ಟ್ ಮಾಡಿ ಕ್ಯೂಬ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಮಜ್ಜಿಗೆಗೆ. ಪ್ರತಿನಿತ್ಯ ನಮ್ಮ ಮನೆಯಲ್ಲಿ 365 ದಿನಾನೂ ಮಜ್ಜಿಗೆ ಊಟಕ್ಕೆ ಬೇಕೇ ಬೇಕು. ಸ್ಪೆಷಲಿ ಮಧ್ಯಾಹ್ನದ ಊಟಕ್ಕೆ ಮಜ್ಜಿಗೆ ಅಂತೂ ಇರಲೇಬೇಕು, ಕಂಪಲ್ಸರಿ. ಮೊಸರು ಒಂದು ತುತ್ತು ನಾನು ತಿಂತೀನಿ, ಬಟ್ ಮಜ್ಜಿಗೆ ಅಂತೂ ಕಂಪಲ್ಸರಿ ಇರಲೇಬೇಕು. ಹಾಗಾಗಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡಿ ಕ್ಯೂಬ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಪ್ರತಿನಿತ್ಯ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂಥೇಳಿ. ಅದನ್ನು ಸದ್ಯದಲ್ಲೇ ಖಾಲಿ ಆಗ್ತಾಯಿದೆ, ಮತ್ತೆ ಮಾಡಬೇಕು. ಅದನ್ನು ಮಾಡುವಾಗ ನಿಮ್ಮ ಜೊತೆ ಹಂಚ್ಕೋತೀನಿ ನಾನು ಹೇಗೆ ಮಾಡ್ತೀನಿ ಅಂತ. ಇಲ್ಲಿ ಮಜ್ಜಿಗೆನ ಕಡ್ಕೊಂಡು, ಮೊಸರನ್ನ ಕಡ್ಕೊಂಡು, ಈಗ ಒಂದು ಪಾತ್ರೆ ಅಂದರೆ ಒಂದು 3 ಗ್ಲಾಸ್ ಆಗುವಷ್ಟು ಮಜ್ಜಿಗೆ. 3 ಗ್ಲಾಸ್ ಅಂದರೆ ಕುಡಿತೀವಿ ಇಬ್ಬರೂ, ಒಂದೂವರೆ ಕಪ್ ಹಾಕ್ಕೊಂಡ್ರೆ ಖಾಲಿ ಆಗುತ್ತೆ. ಸೊ ನಂದು ಚಪಾತಿ ಮಾಡೋಕ್ಕೆ ಮುಂಚೆ ಹಿಟ್ಟೆಲ್ಲ ಕಲಸಿಟ್ಟಿದ್ದೆ ಬೆಳಗ್ಗೆನೆ. ಒಂದು 11 ಗಂಟೆಗೆ ನಾನೇನು ರೆಸ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಲ್ಲ, ಆವಾಗ ಹಿಟ್ಟೆಲ್ಲ ಕಲಸಿಟ್ಟು ಹೋಗಿದ್ದೆ. ಈಗ ಕೋಸಂಬರಿ, ದೇವ್ರಿಗೆ ನೈವೇದ್ಯ ಮಾಡಿದ್ದು ಕೋಸಂಬರಿ, ಟೊಮೆಟೊ ಕಾಯಿ ಚಟ್ನಿ. ನಮ್ಮ ಮನೇಲಿ ಯಾವಾಗಲೂ ಏನಾದರೂ ಒಂದು ಚಟ್ನಿ ರೆಡಿ ಇದ್ದೇ ಇರುತ್ತೆ. ನಮ್ಮ ಮನೇಲಿ ಇನ್ನು ಕಡಿಮೆ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರ ಮನೇಲಿ ಹೋದರೂ ಒಂದು 2 ಥರ ಪಲ್ಯ ಚಟ್ನಿ ಇದ್ದೇ ಇರುತ್ತೆ, ಮಾಡಿರ್ತಾರೆ. ನಾನು ಇನ್ನೂ ಕಡಿಮೆನೇ ಮಾಡೋದು ಅಡುಗೆ ವಿಷಯದಲ್ಲಿ. ಎಲ್ಲರನ್ನೂ, ನನ್ನ ಕೋ ಸಿಸ್ಟರ್ಸ್ ಎಲ್ಲರನ್ನೂ, ಆಮೇಲೆ ನಮ್ಮ ಮನೆಯವ್ರ ಅಕ್ಕ ಅವ್ರನ್ನೆಲ್ಲರನ್ನೂ ಕಂಪೇರ್ ಮಾಡಿದಾಗ ನಾನು ಸ್ವಲ್ಪ ಹಿಂದುಳಿತೀನಿ ಅಂತಲೇ ಹೇಳ್ಬೋದು. ಏನಂದರೆ ಒಂದು ಪಲ್ಯಗಳು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ನಂದು. ಬೀಟ್ರೂಟ್ ಪಲ್ಯ, ಕೋಸಂಬರಿ, ಟೊಮೆಟೊ ಕಾಯಿ ಚಟ್ನಿ, ಪಾನಕ. ಇನ್ನೇ ನೈವೇದ್ಯ ಆದಮೇಲೆ ನಾವು ಪಾನಕ ಕುಡ್ದಿದ್ದಾಗಿತ್ತು. ಒಂದು ಲೋಟ ಮಜ್ಜಿಗೆ. ಈಗ ಇದಕ್ಕೆ ಆ್ಯಡ್ ಮಾಡಬೇಕಾಗಿರೋದು ಚಪಾತಿ ಮಾತ್ರ. ಬನ್ನಿ, ಒಂದೆರಡು ಫುಲ್ಕ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಆಯಿಲ್ ಆದಷ್ಟು ಕಡಿಮೆನೇ ಬಳಸ್ತಾ ಇದ್ದೀನಿ. ಚಪಾತಿ ಮಡಚಿ ಕೂಡ ಒತ್ತಾ ಇಲ್ಲ, ಯಾಕಂದರೆ ಎಣ್ಣೆ ಹಾಕಬೇಕಾಗತ್ತೆ ಅಂತ. ಒಂದು 1/4 ಭಾಗ ಹೆಂಚಿನ ಮೇಲೆ ಬೇಯಿಸ್ಕೊಂಡ ನಂತರ ನಾವು ಬೇರೆ ಒಲೆಯಲ್ಲಿ ಅದನ್ನು ಇಟ್ಟು
ಸುಟ್ಕೊಳ್ಳೋ ರೀತಿಯಲ್ಲಿ ಸುಡಬೇಕು. ತುಂಬ ಸಾಫ್ಟಾಗಿ ಚಪಾತಿ ಬರುತ್ತೆ, ಉಬ್ಬದಷ್ಟು ನಮಗೆ ಚಪಾತಿ ಮೆತ್ತಗಿರುತ್ತೆ. ಫುಲ್ಕಾನ ತುಂಬ ದೊಡ್ಡದು ಮಾಡೋಕ್ಕೆ ಹೋಗಬೇಡಿ, ಈ ಥರ ಸುಡೋಕ್ಕೆ ಬರಲ್ಲ. ಒಂದು ಮೀಡಿಯಂ ಸೈಜ್ ಅಥವಾ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡ್ರೆ ನಿಮಗೆ ಫುಲ್ಕಾ ಈಸಿಯಾಗಿ ಮಾಡ್ಕೊಳಕ್ಕೆ ಬರುತ್ತೆ. ಪ್ರತಿ ತುತ್ತನ್ನು ಚೆನ್ನಾಗಿ ಅಗದು ಅಗದು ನಾವು ನುಂಗಬೇಕಾಗತ್ತೆ. ನಮ್ಮ ಬಾಯಲ್ಲಿರೋ ಸಲೈವ ಜೊತೆಗೆ ಆ ಊಟ ಬೆರೆತು ತುಂಬ ಸ್ಮೂತಾಗಿ ಹೊಟ್ಟೆಗೆ ಹೋದಾಗ ನಮಗೆ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ. ಅಷ್ಟೇ ಅಲ್ಲ, ದೇಹಕ್ಕೆ ಬೇಕಾಗಿರೋ ಎಲ್ಲ ಪೌಷ್ಟಿಕಾಂಶ ಸಿಕ್ಕತ್ತೆ. ಸೊ ನಿಧಾನವಾಗಿ ಊಟ ಮಾಡಿ, ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ಳೋದು, ಜಗಳ ಮಾಡೋದು, ಮನಸ್ತಾಪಗಳನ್ನು ಇಟ್ಕೊಂಡು ಊಟ ಮಾಡಬೇಡಿ. ಅದು ನಿಮ್ಮ ಹೊಟ್ಟೆಗೆ ಒಳ್ಳೆಯದಲ್ಲ. ನಂದು ಊಟ ಆಯಿತು. ನಮ್ಮ ಮನೆಯವ್ರಿಗೆ ಊಟ ಕೊಟ್ಟು, ಅವರು ಇನ್ನೂ ಊಟ ಕೊಟ್ಕೊಳ್ತಾನೆ, ಅವ್ರ ಹತ್ರ ಮಾತಾಡ್ತಾನೆ ನಾನು ಕಿಚನ್ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಊಟ ಆದ ತಕ್ಷಣ ಅಡುಗೆ ಮನೆನ ಕ್ಲೀನ್ ಮಾಡಿಬಿಟ್ಟು ಮಲಗಿದ್ರೆ ನೆಮ್ಮದಿಯಾಗಿ ನಿದ್ರೆ ಬರುತ್ತೆ. ಒಂದು ಮಧ್ಯಾಹ್ನದ ನಾನು ಮಲಗ್ತಾ ಇಲ್ಲ, ನಿದ್ರೆ ಮಾಡ್ತಾ ಇಲ್ಲ, ರೆಸ್ಟ್ ಮಾಡ್ತಾ ಇದ್ದೀನಿ. ಏನಂದರೆ ಎಲ್ಲ ಕ್ಲೀನ್ ಮಾಡಿಟ್ರೆ ಸಂಜೆ ಬಂದು ಅಡುಗೆ ಮನೆಗೆ ಬಂದಾಗ ನಾನು ಹೇಳ್ದಂಗೆ ಒಂದು ಪೀಸ್ ಆಫ್ ಮೈಂಡ್ ಇರುತ್ತೆ. ಸೊ ನಾನು ಎಲ್ಲ ಡಿಶ್ ವಾಷರ್ಗೆ ಹಾಕೋ ಪಾತ್ರೆ ಡಿಶ್ ವಾಷರ್ಗೆ ಹಾಕ್ಬಿಟ್ಟು ಸಿಂಕಲ್ಲಿ ತೊಳೆಯುವಂಥ ಪಾತ್ರೆ, ಸಿಂಕಲ್ಲಿ ತೊಳಿತೆ ಅಂದರೆ ಮಣ್ಣಿಂದು ಕಬ್ಬಿಣದ್ದೆಲ್ಲ ಕೈಯಲ್ಲೇ ತೊಳಿಬೇಕು. ನಿಮಗೆಲ್ಲ ಗೊತ್ತು, ನಾನು ಹೆಚ್ಚಾಗಿ ಮಣ್ಣಿನ ಪಾತ್ರೆಗಳು, ಕಬ್ಬಿಣದ ಹೆಂಚು, ಕಬ್ಬಿಣದ ಬಾಣಲಿ ಈ ಥರ ಬಳಸೋದ್ರಿಂದ ನಾನು ಆ ಥರ ಪಾತ್ರೆಗಳೇ ಜಾಸ್ತಿ ಬೀಳ್ತಾ ಇದೆ ಇತ್ತೀಚೆಗೆ. ಸೊ ಕಿಚನ್ ಎಲ್ಲ ಕ್ಲೀನ್ ಮಾಡ್ತೀನಿ. ಕ್ಲೀನ್ ಮಾಡಿ ನೆಕ್ಸ್ಟ್ ನನ್ನ ರೂಟೀನ್ ಏನಂತ ನೀವು ನೋಡಿರಿ, ಗೊತ್ತಾಗತ್ತೆ. ಕಿಚನ್ ಕ್ಲೀನ್ ಆಗಿದ್ದರೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಅಂತ ನನಗಷ್ಟೇ. ಬೆಳಗ್ಗೆ ಎದ್ದು ಬಂದಾಗ ಸಂಜೆ ಬಂದ ಕಿಚನ್ ಲೈಟ್ ಆನ್ ಮಾಡಿದ್ರೆ ನನಗೆ ಈ ರೀತಿ ಕಿಚನ್ ಇದ್ದರೆ ತುಂಬ ಖುಷಿ ಆಗುತ್ತೆ. ಇದು ಕಡಲೆ ತುಂಬಿದ್ದು, ಅಂದರೆ ಹೋಲ್ ಕಡಲೆ ಅಂತ ಹೇಳ್ತೀವಲ್ಲ, ಅದು ಏನು ಹೇಳ್ತಾ ಹುರಿಗಡಲೆ. ಇದು ಏನಂದರೆ ಹಸಿವಾದಾಗ ಅಥವಾ ನಮಗೆ ಬಾಯಲ್ಲಿ ಏನಾದ್ರು ಕುರುಕ್ಲು ಬೇಕು ಅನಿಸಿದಾಗ ಈ ಕಡಲೆನ ಒಂದು ಬೌಲಲ್ಲಿ ಹಾಕ್ಕೊಂಡು ತಿಂದರೆ ಹೈ ರಿಚ್ ಇನ್ ಪ್ರೋಟೀನ್. ಯಾರಿಗೆ ಗೊತ್ತಿತ್ತಿದು ರಿಚ್ ಇನ್ ಪ್ರೋಟೀನ್ ಇದು? ಅಷ್ಟೇ ಅಲ್ಲ, ನಮಗೆ ಎಷ್ಟೋ ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ. ತುಂಬ ಹೊತ್ತು ತಿಂದ್ವಿ ಅಂತ ಅನಿಸುತ್ತೆ, ಬಟ್ ಟೈಮ್ ಪಾಸ್ ಆಗುತ್ತೆ, ಜೊತೆಗೆ ಹೊಟ್ಟೆನೂ ಫುಲ್ ಫಿಲ್ಲಿಂಗ್ ಆಗಿರುತ್ತೆ. ಕಿಚನ್ ಎಲ್ಲ ಕ್ಲೀನ್ ಆಗಿತ್ತು, ಡಿಶ್ ವಾಷರ್ ನೋಡಿ ಮುಗಿದು ಆಫ್ ಆಗಿದೆ. ವೋಲ್ಟೇಜ್ ಏನಾದರೂ ವೇರಿಯೇಷನ್ಸ್ ಆದಾಗ ಅದು ಎರರ್ ಅಂತ ಬರ್ತಾ ಇರುತ್ತೆ. ಸೊ ಟೈಮು ಕಿಚನ್ ಎಲ್ಲ ಕ್ಲೀನ್ ಆಗಿ ಮುಗಿಸ್ಕೊಂಡು ಬಂದಮೇಲೆ ಟೈಮ್ ಇವಾಗ ಒಂದು 3 ಗಂಟೆ ಇರ್ಬೋದು. ಸೀಜು ನಾನು ಇಬ್ಬರು ರೆಸ್ಟಿಂಗ್ ಟೈಮ್. ನಾನು ಸುಧಾಮೂರ್ತಿಯವ್ರದ್ದು ಇತ್ತೀಚಿನ ಒಂದು ಬುಕ್, ಅದನ್ನು ಎಲ್ಲಿಟ್ಟು ಇಲ್ಲಿಟ್ಟು ಇದು ಮಾಡ್ತಾಯಿದ್ದೆ ಹೊರತು ಆ ಒಂದು ಬುಕ್ ಮುಗಿಸೋಕ್ಕೆ ಸುಮಾರು 1 ವಾರ ತೊಗೊಂಡಿದ್ದೀನಿ. ಬಿಕಾಸ್ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಾಯಿಲ್ಲ. ಈಗ 1 ಅರ್ಧ 3/4 ಗಂಟೆ ಅದನ್ನು ಓದಿದ್ನೇನು, ಆಮೇಲೆ ಎದ್ದು ಕೂತ್ಕೊಂಡೆ, ಸ್ವಲ್ಪ ಡ್ರೆಸ್ ಆಲ್ಟ್ರೇಷನ್ ಇತ್ತು, ಅದನ್ನು ಮಾಡಿದೆ. ಈ ರೀತಿ ನನ್ನ ಸಮಯ ಕಳೀತಾ ಇದ್ದೀನಿ. ಮುಕ್ಕಾಲಾಗಿರ್ಬೋದು ಸಮಯ. ನಾನು ಕಿಚನ್ಗೆ ಬಂದು ಈಗ ಸಂಜೆ ಟೀ ಕಾಫಿ ಏನು ಕುಡಿಯಲ್ಲ, ಕಷಾಯ ಕುಡಿತಾ ಇದ್ದೆ. ನೋಡಿ 4:49. ಒಂದು ಲೋಟ ಪುದೀನ ಜ್ಯೂಸ್ ಮಾಡಿಕೊಂಡೆ. ಸ್ವಲ್ಪ ಸ್ವೀಟ್ ಕ್ರೇವಿಂಗ್ ಏನಾದರೂ ಆದಾಗ ಒಂಚೂರು ಬೆಲ್ಲ ಹಾಕ್ಬಿಟ್ಟು ಪುದೀನ ಜ್ಯೂಸ್ನ ಮಾಡಿಕೊಂಡೆ. ಬೆಲ್ಲನೂ ತುಂಬ ಒಂದೇ ಸ್ಪೂನ್ ಹಾಕಿದ್ದೀನಿ, ಹಾಗಾಗಿ ಅದು ಸ್ವೀಟ್ ಏನಿರಲಿಲ್ಲ, ಬಟ್ ರಿಫ್ರೆಶಿಂಗ್ ಆಗಿತ್ತು. ನಿಂಬೆಹಣ್ಣು ಪುದೀನ ಅದೆಲ್ಲ ಹಾಕಿ ಕುಡಿದಾಗ ಅದರದ್ದು ಒಂದು ರಿಫ್ರೆಶ್ಮೆಂಟ್ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಮಕ್ಕಳಿಗೆ ಸ್ಪೆಷಲಿ ಮಾಡಿಕೊಡಿ. ಈಗ ಸಮಯದಲ್ಲಿ ಇದೆಲ್ಲ ಅಭ್ಯಾಸ ಮಾಡಿ ಅವ್ರ ಮುಂದೆ ಅದನ್ನೇ ಫಾಲೋ ಮಾಡ್ತಾರೆ, ಒಳ್ಳೆಯದನ್ನು ಕಲಿಸ್ತಾ ಹೋಗಬೇಕು. ಎಲ್ಲ ಮುಗಿಸಿ ಸಂಜೆ 1 ರೌಂಡ್ ನಮ್ಮ ಲೇಔಟಲ್ಲಿ ವಾಕ್. ಲೇಟಾಯಿತು ಸ್ವಲ್ಪ, ಏನೋ ಕೆಲಸ ಮಾಡ್ತಾ ಮನೆಯಲ್ಲೇ ಉಳ್ಕೊಂಡೆ, ಲೇಟ್ ಆಗಿಬಿಡ್ತು. 6:00 ಆಗಿತ್ತು ಆಲ್ರೆಡಿ, ಮೋಡ ಸ್ವಲ್ಪ ಮುಚ್ಕೊಂಡಿದ್ರಿಂದ ಬೇಗ ಕತ್ಲಾಗ್ತಾಯಿದೆ ಅಂತ ಅನಿಸ್ತಾ ಇತ್ತು. ಇಲ್ಲಿ ಎಲ್ಲ ಕ್ಯೂರಿಂಗ್ ಮಾಡ್ತಾಯಿದ್ದಾರೆ ಬಿಲ್ಡಿಂಗಿಗೆ.
ಈಗ ಚೆನ್ನಾಗಿ ಕ್ಯೂರಿಂಗ್ ಮಾಡಬೇಕು. ಇಷ್ಟು ಬಿಸಿಲಿದೆ ಅಂದರೆ ದಿನಕ್ಕೆ 3 ಸಲ ಕ್ಯೂರಿಂಗ್ ಮಾಡಿದ್ರು ಕಡಿಮೆನೇ, ಬಟ್ ಚೆನ್ನಾಗಿ ಕ್ಯೂರಿಂಗ್ ಆಗ್ತಾ ಇದೆ. ಮಾತ್ರ ನೀರಿಗೆ ತೊಂದರೆ ಇಲ್ಲ, ಬೋರ್ವೆಲ್ ಇರೋದರಿಂದ ನಮಗೆ ನೀರಿಗೇನು ಪ್ರಾಬ್ಲಮ್ ಇಲ್ಲ, ಬೋರ್ ವಾಟರ್ ಇರೋದರಿಂದ. ಬನ್ನಿ ಗಾರ್ಡನ್ ಒಳಗೆ ಒಂದು ರೌಂಡು. ನಾನು ಸಂಜೆ ವಾಕ್ ಹೋಗೋ ಉದ್ದೇಶನೇ ಸ್ವಲ್ಪ ದೇವ್ರ ಪೂಜೆಗೆ ಹೂವು, ಮೊಗ್ಗು, ಗರಿಕೆ ಪತ್ರೆ, ಕರಿಬೇವಿನ ಸೊಪ್ಪು ಬೇಕಾದರೆ ಕರಿಬೇವಿನ ಸೊಪ್ಪು ಎಲ್ಲ ತೊಗೊಂಬರ್ಬೋದು ಅಂದ್ಕೊಂಡು ನಾವು ಡೈಲಿ ಸಂಜೆ ವಾಕ್ ಹೋಗೋದು. ಇನ್ನು ಈ ಸ್ಕಯಾಟಿಕ ಪ್ರಾಬ್ಲಮ್ ಬಂದಾಗಿಂದನೂ ತುಂಬ ಎಕ್ಸಸೈಸ್, ಯೋಗ ಅಂತ ಬೇರೆ ಏನು ಮಾಡ್ತಾ ಇಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಆಸನಗಳನ್ನು ಮಾಡ್ತಾ ಇದ್ದೀನಿ. ವಾಕ್ ಮಾತ್ರ ಕಂಪಲ್ಸರಿಯಾಗಿ ಫಾಲೋ ಮಾಡ್ತಾ ಇದ್ದೀನಿ. ದುಂಡುಮಲ್ಲಿಗೆ ಮೊಗ್ಗು ಇದು ಸೀಸನ್ ಅಲ್ವಾ, ದುಂಡುಮಲ್ಲಿಗೆದೆಲ್ಲ ಕಡೆ ಚೆನ್ನಾಗಿ ಬಿಡುತ್ತೆ. ಸೊ ಒಂದು 4 ಮೊಗ್ಗು ಸಿಕ್ತಷ್ಟೇ ತೊಗೊಂಡು ಬಂದೆ. ಅಮ್ಮ ಹೋಗಿದ್ದಾರೆ ಅಮ್ಮ ಆಲ್ರೆಡಿ, ಆಯಿತಾ. ಅಮ್ಮ ಹೋಗೋಕ್ಕೆ ಮುಂಚೆ ಗಿಡಗಳನ್ನು ಬೀಜಗಳನ್ನು ಹಾಕೋಗಿದ್ದಾರೆ. ಇದು ಸಂಪಿಗೆ ಮರ ಗಿಡ, ಇಲ್ಲಿ ಹಾಗಲಕಾಯಿದು ಒಂದು ಚಿಕ್ಕ ಗಿಡ ನೋಡಿದ್ರ, ಇದು ನಿಂಬೆ ಗಿಡ. ಕೆಲವೊಂದು ಬೀಜಗಳನ್ನು ಅಮ್ಮ ಹಾಕೋಗಿದ್ದಾರೆ, ಅದು ಯಾವ್ಯಾವ ಬೀಜ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತೀನಿ. ಇದನ್ನು ಅಮ್ಮ ತಿಪ್ಪೆ ತಿಪ್ಪೆ ಅಂತ ಕರೀತಾರೆ. ನಾವೇನು ಮಾಡಿದ್ವಿ, ಅಲ್ಲಿ ಇಲ್ಲಿ ಮಿಕ್ಕಿದ ಮಣ್ಣು ಜೊತೆಗೆ ಎಲ್ಲ ಎಲೆಗಳನ್ನು ಒಂದು ರಾಶಿ ಹಾಕಿದ್ವಿ. ಅದು ಇವಾಗ ತುಂಬ ಚೆನ್ನಾಗಿ ಗೊಬ್ಬರದ ರೀತಿಯಲ್ಲಿ ಆಗಿದೆ. ಅದರೊಳಗೆ ಅಮ್ಮ ನೋಡಿ, ಕುಂಬಳಕಾಯಿ ಬೀಜ, ಸ್ವೀಟ್ ಪೊಟ್ಯಾಟೊ, ಸ್ವೀಟ್ ಪಂಪ್ಕಿನ್, ಅದ್ರದ್ದು ಬೀಜ ಅಮ್ಮ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇನ್ನೂ ಸುಮಾರು ಹಾಕಿದ್ರು ಬಟ್ ಅದೆಲ್ಲ ಬಂದಿಲ್ಲ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ, ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ. ಥ್ಯಾಂಕ್ ಯು.